ತಿರ್ಗಾ ಮಾಲ್ ಹಿಂದೆ ಬಂದಿತ್ತು ತಿರ್ಗಾ ಅಗ್ಗ ಹೊಡ್ಕೊಂಡಿದೀನಿ ನಮ್ಮ ಪ್ರತಾಪ್ ಅಣ್ಣವರು ಮಲ್ಲಿಕಣ್ಣ ಅವರೇ ಏಹ ದೇವರಾಣೆ ಐಚಾರ್ ಓಡಿಸ್ಬಿಟ್ಟು ಈ ಗಾಡಿ ಓಡಿಸಕ್ಕೆ ಆಯ್ತಲ್ಲ ನನಗೆ ಮಾಲ್ಯ ಪುಟ್ಟಿ ಬಾ ಉಸ್ತ ನೋಡಿ ಈಗ ನಿದ್ದೆ ಕಣ್ಣದ ಆಟೋವನೆ ಅಲ್ಲ ಪ್ರತಾಪ್ ಅಣ್ಣ ಫಾಸ್ಟ್ ಫಾಸ್ಟ್ ಅಲ್ಲ ಅವರೇ ಸೋ ನಾನು ಇಷ್ಟೊಂದು ಸೇಫ್ಟಿ ಮಾಡ್ಕೊಂಡು ಬಂದಿದ್ದೀನಿ ನಂಗೂ ಹಿಂದೆ ಬಂದಾಗ ಇವ ನೋಡಿ ಫಾಸ್ಟ್ ಆಗಿ ಬಂದಿ ಬನ್ನು ಮತ್ತೆ ಟೀ एंटू का हरटदीन चल मुगीत ना मुझे सिंगान बनी फुल सुस्त काट मासोण बंदी याकंद्रे एन गल नमेंगे अदर काट मास बंदी काट मास्क नोड़ो इश्त नमें बाड़े बंदी हत टन हत टन मेल बंद एक्स्ट्रा बाड़े ऐते अदर तिर्ग माल हिंदे बंदी तिर्ग अग पड़कनी स्लोप अदर तिर्ग हिंदे बंदी नोड़ टाइम बंदी हनरु का नम प्रतापण्वर पटनकोट हिरारंते अड़े मैं अल ऊटमु मुदे रईट तमे गुरु रईट तमें सीधा पटनकोट होती सिटे बटे सी ननकू निधान गोतनी ಅಂದ್ರೆ ಹಿಂದೆ ತಿರ್ಗಾ ಅಗ್ಗ ಲೂಸ್ ಆ ಬೆಲ್ಟ್ ಟೈರ್ ಎಲ್ಲ ಲೂಸ್ ಆಗುತ್ತೆ ರೈಟ್ ಆಗಿ ಅದನ್ನ ಟೈಟ್ ಮಾಡಿದ್ರೆ ಈಗ ಅಗ್ಗ ಹೊಡೆದಿರೋ ಅಗ್ಗ ಎಲ್ಲ ಟೈರ್ ಆಗೋದು ಲೂಸ್ ಆಗುತ್ತೆ ಅದಕ್ಕೋಸ್ಕರ ಬೆಳಗಿಗೆ ಈ ಊಟ ಮಾಡಿ ಮಲಿಕಂತೀನಿ ಇನ್ ಬೆಳಗಿಗೆ ಹೋಗೋದು ಈಗ ಹೋಗ್ಬಿಟ್ಟು ಊಟ ಮಾಡಿ ಮಲಿಕಂಡಿ ಬೆಳಗಿಗೆ ಯಾವುದು ಲೋಡ್ ಆಗುತ್ತಲ್ಲ ಅಗ್ಗ ಅಗ್ಗ ಅಂತೀನಿ ಅಗ್ಗನ ಟೈಟ್ ಮಾಡ್ಕೊಂಡಿ ಮತ್ತೆ ಬೆಲ್ಟ್ ಟೈಟ್ ಮಾಡ್ಕಂತೀವಿ 80 ಕಿಲೋಮೀಟರ್ ಗುರು ನಮ್ಮ ಪ್ರತಾಪಣ್ಣ ಅವರ ಜಾಗ ನೋಡಿ ಗುರು ಏನು ಲೋಡ್ ಮಾಡ್ರು ಹಿಂದಕ್ಕೆ ಹೆಂಗ್ ಬಂದೈತೆ ಅದು ಅಗ್ಗ ಹೊಡೆದಿರೋದಕ್ಕೆ ನನ್ನ ಪುಣ್ಯ ಕರೆಕ್ಟ್ ಆಗೈತೆ ಇಲ್ಲ ಅಂದಿದ್ರೆ ಫುಲ್ ಎಲ್ಲ ಗೋದಾಲ ಆಗಿರೋದು ಈಗ ನಮ್ದು ಇನ್ನ ಎರಡು ಬೆಲ್ಟ್ ಆಗ ಗಾಡಿಲಿ ನಮ್ದು ಇಲ್ಲೇ ಇದೆ ಬೆಂಜು ಇದರಲ್ಲಿ ಟಾರ್ಪಲ್ ಇಸ್ಕೊಂಡಿ ಅಗ್ಗ ಇಡ್ಸ್ಕೊಂಡಿ ಹಾಕಬೇಕು ಈಗ ಇಲ್ಲೇ ಮಲ್ಲಿಕಣ್ಣ ಬೆಳಿ ಇದ್ದು ಹೋಗೋದು ನಮ್ಮ ಪ್ರತಾಪಣ್ಣವರು ಮಲ್ಲಿಕಣ್ಣವರೇ ನಮ್ಮ ಪೋದಣ್ಣನವರು ಬೆಳೆ ಸರ್ ಅನ್ನ ಮಾಡೋರೆ ತಿನ್ನಬೇಕು ಬಿಸಿ ಬಿಸಿ ಎಷ್ಟು ಅದೈ ಸಾರ್ ಮಾಡಿ ಅಯ್ಯೋ ಆವಾಗಲೇ ಮಾಡಿದೆ ತಿರ್ಗಿ ಬಿಸಿ ಮಾಡಿದೆ 2 ಗಂಟೆಗೆ ಊಟ ಮಾಡ್ತಾ ಇದೀವಿ ಹಂಗ ನಮ್ಮ ಪುಣ್ಯಕ್ಕೆ ಗಾಡಿ ಸಿಕ್ಕೈತೆ ನಂದು ಗಾಡಿ ಸಿಕ್ಕ ಹೆಂಗ ಅಡಿಗೆ ಮಾಡಿದ್ರು ನೋಡಿ 2 ಗಂಟೆಗೆ ಊಟ ಮಾಡ್ತಾ ಇದೀನಿ ಆ ಆ ऊट मालू हिंग मलिको इवर गाड़ी ऐन तगीतर गाड़ी तमें मुदे हाको इन बे स्वपेलेवल मीडे याकंद्रे तिर्ग घाट अस्ट इन अस्े ब नम गाड़ी बड़े बड़े हाकंडलेवल मीबू हमू लूज आगो नो क्लीन बेल्ट हाँ नेक्स्ट ट्रिप इतना मर गुरु इन मुड़सबिटी इला हाँबिटी सोल गल इू बंद सार अंते लाख दि नेक्स्ट डे गुरु नानी सैड हाकी गाड़ी ಅಂದ್ರೆ ಅಲ್ಲಿ ಮುಂದೆ ನಮ್ಮೋರು ಲೆಪ್ಕೋದ್ರು ನಾನು ಲೆಪ್ಕೋಬೇಕಾಯ್ತು ಮರ್ತ್ಬಿಟ್ಟೆ ಇಲ್ಲೇ ಗಾಡಿ ಸೈಡ್ ಹಾಕ್ಬಿಟ್ಟಿ ಇವಾನ್ ಬನ್ನಿ ಗುರು ಇಲ್ಲೇ ಒಂದು ಗಾಡಿ ಹಾಕೊಂಡಿದ್ದೀವಿ ಹಾಕೊಂಡವ್ರೆ ಇಲ್ಲೇ ಸೀಸಿಂಗ್ ಶೆಡ್ ಇರೋದು ಈಗ ಲೇಬರ್ಗಳು ಬರ್ತಾರಂತೆ ಲೇಬರ್ಗಳು ಬಂದಮೇಲೆ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋರೆ ಯಾಕಂದ್ರೆ ಕ್ರಾಸಿಂಗ್ ಮಾಡೋಕ್ಕೆ ಪಾಪ ನಮ್ಮ ಫ್ರೆಂಡ್ ಗಾಡಿ ಹಿಂಗ ಇದೇನು ಮಾಡ್ತಾರೆ ಅವತ್ತು ಸಿಗ್ತವ್ರು ನನಗೆ ಇಕಮೆಂಟ್ ಗಾಡಿ ಇನ್ನೂ ಇದಾಗಿಲ್ಲ ನೋಡಿ ಇವಾಗ ಪಾರ್ಟಿ ಬಂದರು ನೋಡಿ ಕಾರಲ್ ಬಂದಿದ್ದಾರೆ ಈಗ ಹೋಗಿ ಕ್ರಾಸಿಂಗ್ ಮಾಡಬೇಕು ಎಷ್ಟು ಅಂತಾರೋ ಇನ್ನ ಕ್ರಾಸಿಂಗ್ ಮಾಡಕಂದ್ರೆ ಎಲ್ಲ ಫಾಲ್ಟ್ ಇದೆ ದುಡ್ಡು ಒಂದಲ್ಲ ಒಳ್ಳೆ ಬಾಡಿಗೆ ಐತೆ ಇಲ್ಲಿಂದ ಏನಣ್ಣ ಅಪ್ಪ ಅಣ್ಣ ಒಳ್ಳೆ ಅಡಿಗೆ ಮಾಡ್ತಾ ಇದ್ರು ಕರೆದು ಬಿಟ್ರು ದೇಹ ದೇವರಾಣೆ ಐಚಾರ್ ಓಡಿಸ್ಬಿಟ್ಟು ಈ ಗಾಡಿ ಓಡಿಸಕ್ಕೆ ಐತಲ್ಲ ನನಗೆ ಸ್ಟೇರಿಂಗ್ ಒಂಥರ ಚಿಕ್ಕ ಕಟ್ತೈತೆ ಗೇರ್ದು ಅಷ್ಟೇ ಮತ್ತೆ ಎಕ್ಸ್ಟ್ರಾ ನೋಡಿ ಫುಲ್ ಹತ್ತತ್ರ ಐತೆ ಐಚಾರಲ್ಲೇ ಹಂಗಲ್ಲ ಐಚಾರಲ್ಲಿ ಸ್ವಲ್ಪ ಫ್ರೀ ಆಗೈತಲ್ಲ ಸೀಟ್ ಐಟೇ ಇರೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಫೈನಲಿ ಗಾಡಿಯಿಂದ ರಿವರ್ಸ್ ಅನ್ನು ನಿಲ್ಲಿಸಿದ್ದೀವಿ ಆ ಗಾಡಿಯನ್ನು ನಾವೇ ಬಿಟ್ಟು
ಕ್ರಾಸಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವರು ನಾಲ್ಕು ಜನ ಬಂದಿದ್ರು ಅವರೇ ಖಾಲಿ ಮಾಡ್ತಾವ್ರೆ ಮತ್ತೆ ಇಲ್ಲಿ ಟಾರ್ಪಲ್ ಹಾಕೊಂಡು ಕೂತಿದ್ದೀವಿ ಯಾಕಂದರೆ ಊಟ ಮಾಡೋಕ್ಕೆ ಅಲ್ಲಿ ನೆಳ್ಳಿರಲಿಲ್ಲ ಫೈನಲಿ ಲೋಡ್ ಆಗಿದ್ದಾಯಿತು ಈಗ ಟಾರ್ಪಲಲ್ಲಿ ಹಾಕೊಂಡಿದ್ದಾಯಿತು ಈಗ ಹೊರಡಬೇಕು ಈಗ ಅಲ್ಟೇಜ್ ಲೋಡ್ ಮಾಡ್ಕೊಂಡು ಈ ಗಲ್ಲಿ ಈ ಗಲ್ಲಿ ರೋಡಲ್ಲಿ ಬಂದಿದ್ದೀವಿ ನೋಡಿ ಇಲ್ಲಿ ವಾಟ್ಸಪ್ ಸೆಂಡ್ ಕರ್ತಾ ಹೊರಟಿದೀವಿ ನನ್ನ ಗಾಡಿನ ನಮ್ಮ ಪ್ರತಾಪ್ ಅಣ್ಣ ಕೇಳ್ಕೊಂಡಿದ್ದೀನಿ ಬೈಚಾರ್ ಓಡಿಸಿರ್ಲಿಲ್ಲ ಇದನ್ನ ಈ ಗಾಡಿಲಿ ನಮ್ಮ ಪೌದ ಅಣ್ಣ ಅವ್ರೆ ನಾವೇ ಸ್ವಲ್ಪ ಒಂದು ಮಲಿಕತ್ತೀವಿ ಗಾಡಿಲಿ ಈ ಬೆಂಜಲ್ಲಿ ಮುಂದೆ ಅವಾಗೆಲ್ಲ ಡಾಬಾ ಹತ್ರ ಹಾಕಿ ಸ್ನಾನ ಗಿನ ಮಾಡ್ಕೊಂಡು ಹೊಡಬೇಕು ನಮ್ಮ ಮಾಡೋರು ಹೋಗಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಾಂಪೌಂಡ್ ಬುದ್ಧಿ ಸದಾಗ ಮಾತಾಡ್ಕೊಂಡು ಬಂದಿದ್ದಾಯ್ತು ಇದೆ ಏನಂದ್ರೆ ಐಚಾರ ಹಂಗೆ ಪಿಕಪ್ ಬರಲ್ಲ ಈ ಗಾಡಿ ಬೆಂದ್ಗಳು ಏನೇ ದಯವಿಟ್ಟು ಐವತ್ತು ಸರಿ ಗಾಡಿ ಸಾಕ್ಷಿ ತೊರಗಲ್ಲ ಅಂದೇ ಯೋಗೇಶ್ ಅಂತ ಬರ್ದವ್ರೆ ಯೋಗೇಶ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಸಾರಿ ನಮ್ದು ಇಲ್ಲಿ ಗಾಡಿಗಳು ಬಾಡಿಗೆ ಬಿಟ್ಟಿದ್ದೀನಿ ಅಷ್ಟು ಶೋರೂಮ್ ಅಲ್ಲಿ ಹೋಗಿ ಡೆಪ್ ಹಾಕ್ಸ್ಬೇಕು ನಾನು ಒಂದೂವರೆ ಕಿಲೋಮೀಟರ್ ಐತೆ ಡೆಪ್ ಸೈಡಲ್ಲಿ ಪಠಾನ್ಕೋಟಲ್ಲಿ ಲೆಫ್ಟ್ ಸೈಡಲ್ಲೇ ಇದೆ ಬೇಕಾದ ತಗೊಳ್ಬೋದು ಕಾಸು ಕೊಟ್ಟು ಅವರೇ ಆದರೆ ಅಯ್ಯೋ ಇಲ್ಲ ನಾವು ಅಡಿಗೊಟ್ಟ ಹುಡುಗಿರು ಬಟ್ ಅಲ್ಲಿ ವೀಡಿಯೋ ಮಾಡ್ಕೊಂಡ್ರೆ ಒಳ್ಳೆ ಲೈಸ್ ವೀಕ್ಸ್ಕೊಂಡಿರೋದು ಇದಲ್ಲ ಇವರು ಯಾರು ದರಿದ್ರು ಲೋಡ್ ತೊಗೊಂಡ್ಬಿಟ್ಟು ಒಂದು ಇಪ್ಪತ್ತು ಹಗ್ಗ ಇಪ್ಪತ್ತು ಹಗ್ಗ ಇಪ್ಪತ್ತು ಬೆಲ್ಟ್ ಹೊಡೆದಂಗೆ ಆಯ್ತು ನೋಡಿ ಹಿಂದೇನು ಅಷ್ಟೇ ಇವರು ನಾವು ಯಾವಾಗ ಬಂದರೂ ಶ್ರೀನಗರ ಚೆಕ್ ಪೋಸ್ಟ್ ಯಾವಾಗಲೂ ಜಮ ಇದ್ದರು ಅದೇ ನಂದು ಈ ಕಡೆ ಬೆಂಗೋದೈತೆ ಇದೇ ಫಸ್ಟ್ ಟೈಮ್ ಗುರು ಹೊಡಿಕೆ ಲೋಡ್ ಮಾಡ್ಕೊಂಡು ಹೋಯ್ತಾ ಇರೋದು ಅದು ನಾನು ನಿನ್ನೆ ಆಲ್ಟ್ ಆಗಿದ್ದೀನಿ ಅಷ್ಟೇ ಹಂಗಾಗಿ ನಾನು ಇಷ್ಟು ಖಾಲಿ ಮಾಡೋದಾಯ್ತು ಈ ಬಂಕಲ್ಲಿ ಯಾವಾಗಲೂ ಜಾಮ ಇರ್ತೈತೆ ಇವತ್ತಿನ ರೇಟ್ ನೋಡಿ 83 ರೂಪಾಯಿ ಐತೆ ಗುರು ಮೊನ್ನೆ ಎಲ್ಲ 81 ರೂಪಾಯಿ ನಾವು ಹಾಕ್ಸ್ದಾಗ ಅಲ್ಲಿ ಹೋಗಿ ನೋಡ್ಬೇಕು ಫಸ್ಟ್ ಎಷ್ಟೈತೆ ಅಂತ ಗೋಲ್ಡಲ್ಲಿ ಕರೆಕ್ಟಾಗಿ ವರ್ಕ್ ಆಗುತ್ತೆ ಹಂಗ ಗೊತ್ತಿಲ್ಲ ಫುಲ್ಲು ಜಾಮ ಆಯಿತು ಈ ಕಡೆ ಜಾಮ ಆಯಿತು ಆ ಕಡೆ ಜಾಮ ಆಯಿತು ಅವರು ನೋಡಿ ಫುಲ್ಲು ಜಾಮ ಆಯಿತು ಯಾಕಪ್ಪ ಫುಲ್ ಜಾಮ್ಗಳು ಅಂದರೆ ಬೇರೆ ಸ್ಟೇಟ್ ಗೊತ್ತೀವಲ್ಲ ನಾವು ಸ್ಟಾರ್ಟಿಂಗು ಮತ್ತು ಎಂಡಿಂಗಲ್ಲಿ ಡೀಸೆಲ್ ರೇಟ್ ಕಮ್ಮಿ ಇರುತ್ತೆ ಯಾವಾಗ್ಲೂ ಒಂದು ಕಡೆಯಲ್ಲಿ ಏನಾದ್ರು ಬಂದು ಆಗುತ್ತೆ ಗುರು ಈ ನೋಡಿ ಆ ಕಡೆಯಿಂದ ಬಂದವ್ರೆ ಈ ಕಡೆಯಿಂದ ಬಂದವ್ರೆ ಸೀದಾ ಇಲ್ಲಿ ಬಂದು ಹಿಂಗೆ ಇಂಥ ರೈಟ್ ತಗೊಂಡ್ರೆ ಎಲ್ಲ ಗಾಡಿ ಫ್ರೀ ಆಯ್ತವೆ ನಾನು ಹಡ್ಕಂತೀನಿ ಗುರು ಇಲ್ಲಾಂದ್ರೆ ಯಾವನ ಬಂದು ಹಾಕಂತೀನಿ ಗುರು ಇಲ್ಲೇ ಅಡುಗೆ ಮಾಡೋಣ ಅಂತ ನಿಂತಿದ್ದೋ ಇಲ್ಲೇ ನೀರಿತ್ತು ಈ ಮನೆಯವರು ಇಲ್ಲೇ ನೀರೈತೆ ಇಟ್ಕೊಳ್ಳಿ ಅಂತಂದರು ಅಂದರೆ ಅಡುಗೆ ಮಾಡ್ತಿರೋದು ನೋಡಿ ನೋಡಿ ಇಲ್ಲೇ ಡೀಸೆಲ್ ಹಾಕ್ಸ್ಕೊಂಬಂದು ಇಲ್ಲೇ ಅಡುಗೆ ಮಾಡೋಕೆ ನಿಂತಿದ್ದೀವಿ ಸ್ಪೆಷಲ್ ಏನಪ್ಪ ಅಂದರೆ ದಾಲ್ ಕಿಚಡಿ ಮಾಡ್ತಾಯಿದ್ದಾರೆ ನಮ್ಮ ಪ್ರತಾಪಣ್ಣವರು ಈಗ ಒಂದು 1,000 ರೂ 2,000 ರೂ ಆಯಿತು ಐಟಮ್ಗೆಲ್ಲ ಅಕ್ಕಿ ರೇಷನ್ ತಗೊಂಡು ನೋಡಿ ರೆಡಿ ಮಾಡ್ತಾಯಿದ್ವಿ ಏನಾದರೂ ನಂಬರ್ ಮಾತ್ರ ಸರಿ ಬಾಯ್ ಕುತ್ಕೋಣ ಇಲ್ಲ ಅಯ್ಯೋ ನನ್ನ ಗಾಡಿ ಬೇರೆ ಮಿಕ್ಸ್ಚರ್ ಇತ್ತು ಬೇಡ ಬಿಡು ಕುರ್ಕನೆಯಲ್ಲಿ ಊಟ ಮಾಡಿ ಗಾಡಿ ಸ್ವಲ್ಪ ಗ್ಲಾಸೆಲ್ಲ ತೊಡಗಿದಾಯಿತು ಈಗ ಹೊರಟಿದ್ದೀವಿ ನಾ ಬನ್ನಿ ಹಿಂದೆ ಸಿಗೋಣ ಇದು ಸ್ವಲ್ಪ ಬೆಲ್ಟ್ ಹೊಡ್ಕೊಂಡಿದ್ದೀವಿ ನೋಡಿ ಟಾರ್ಪಲ್ಲಿ ಏನಾಗ್ತವೋ ಅಂತ ಭಯ ಭಯ ಗುರು ಅಷ್ಟೇ ಬನ್ನಿ
ಬ್ರೋ ಈ ಟ್ರಿಪ್ಪು ಇಲ್ಲಿ ಜಮ್ಮು ಹತ್ರ ಲೆಫ್ಟ್ ಹ್ಯಾಂಡೆ ಸರ್ವಿಸ್ ರೋಡಲ್ಲಿ, ಸರ್ವಿಸ್ ರೋಡ್ ಅಂದ್ರೆ ರಿಂಗ್ ರೋಡಲ್ಲಿ ಮುಂಚೆ ರೈಟ್ ಹ್ಯಾಂಡ್ ಆದ್ರೆ ಸೀದಾ ಹೋಗಿದ್ರೆ ಬೇರೆ ನಮ್ಮಲ್ಲಿ ಹೈವೇ ಹೋಗುತ್ತೆ. ಇದು ನಾನು ಯಾವತ್ತು ಬಂದಿಲ್ಲ, ಇವತ್ತೇ ರೋಡ್ ಹೋಗ್ತಾ ಇರೋದು. ನಮ್ಮ ಪ್ರತಾಪಣ್ಣ ನೆನ್ನೆ ಹೋಗಿದ್ರಂತೆ. ನೋಡೋಣ ಯಾವ ಥರ ಐತೆ ಅಂತ ಗೊತ್ತಿಲ್ಲ. ರೋಡು ಫುಲ್ ಟಾಪ್ ಆ್ಯಂಡ್ ಟಾಪ್ ಐತೆ. ಇಲ್ಲಿ ಜಮ್ಮು ಏರ್ಪೋರ್ಟ್ ಅಂತ ಬೋರ್ಡ್ ಐತೆ. ಇಲ್ಲಿ ಸರ್ವಿಸ್ ರೋಡ್ ಲೆಫ್ಟ್ ತಾಂಡಿ ರೈಟ್ ತಗೋಬೇಕು, ಯಾಕಂದ್ರೆ ಮ್ಯಾಗಡೆ ಹೋದ್ರೆ ರೈಟ್ ತೋರಿಸಲ್ಲ. ಇಲ್ಲೂ ಅಷ್ಟೇ ನೆಸೀರ ತೋರಿಸೈತೆ ಮ್ಯಾಪಲ್ಲಿ. ನಮ್ಮವರು ಮುಂದೆ ಹೋಗಿ ಊಟ ಮಾಡ್ಕೊಂಡು ಬರ್ತಾವ್ರಂತೆ. ಈಗ ಫೋನ್ ಮಾಡಂಗೆ ಹೇಳಿದ್ರು ಅಂದರೆ ಈ ರೋಡಲ್ಲಿ ಫಸ್ಟ್ ಟೈಮ್ ಬರ್ತಾರೋದು, ಅದಕ್ಕೋಸ್ಕರ. ಒಂದಲ್ಲಿ ರೋಡ್ ಮಾತ್ರ ಟಾಪ್ ಆ್ಯಂಡ್ ಟಾಪ್ ರೋಡ್ ಚೆನ್ನಾಗಿರು. ಜಮ್ಮುವಿಂದ ಹಿಂದೆ ಲೆಫ್ಟ್ಗೆ ಒಂದು 10 ಕಿಲೋಮೀಟರ್ ಹಿಂದೆ ಲೆಫ್ಟ್ ಆಗಬೇಕು. ಲೆಫ್ಟ್ ಅಂದರೆ ಬರೀ ಸಿಮೆಂಟ್ ರೋಡು, ರೋಡ್ ಮಾತ್ರ ಸಕದಾಗಿದೆ. ಸಕದಾಗಿದೆ, ಕಲರ್ ಕಲರ್ ಚೇಂಜ್ ಆಗುತ್ತೆ. ನಾವು ಹತ್ರ ಬಂದೆ. ನಮ್ಮ ಮೈಚಾರು ನಮ್ಮ ಬೆನ್ಸ್ ಆಲೆ ನನಗಿಂತ ಒಂದು 15-20 ಕಿಲೋಮೀಟರ್ ಮುಂದೆ ಅವ್ರೆ. ಯಾಕಂದರೆ ಈ ಮಾಲುಗಳು ನಿಧಾನಕ್ಕೆ ಹೋಗ್ಬೇಕು, ಫಾಸ್ಟ್ ಆಗಿ ಹೋದರೆ ಎಲ್ಲಿ ಬಿದ್ದೋಗ್ಬಿಡ್ತೇವೆ ಅಂತ ಭಯ. ಅಷ್ಟೇ ಬಿದ್ದೋಗಲ್ಲ, ಟಾರ್ಪಲ್ ಎಲ್ಲರ್ದೋತೆ ಅಂತ ಅಷ್ಟೇ ಭಯ. ಏನು ನಿಧಾನಕ್ಕೆ ಹೋಗ್ತಾ ಇದ್ದೀನಿ, ಏನು ಮಾಡೋದು. ಇನ್ನೊಂದು ಹಿಂದೆ ಬಂದು ಗಾಡಿ ಬರ್ತಾಯಿದ್ದೆ ಐಚಾರು, ಅವನು ಹಿಂದೆ ಇಟ್ಟು ಹಗ್ಗ ಹೊಡೆದಿಲ್ಲ, ಏನು ಹೊಡೆದಿಲ್ಲ, ಬರೇ ಮಾಲ್ ಮೇಲೆ ಹಗ್ಗ ಹೊಡ್ಕೊಂಡು ಬಂದಾನೆ. ಪಾಪ ಅಲ್ಲೆಲ್ಲ ನಿನ್ಸ್ಬಿಟ್ಟು ಅದನ್ನು ಜೋಡಿಸ್ಕೊಂತ ಇದ್ದ. ಏನು ಮಾಡ್ತೀರಾ ಹಂಗಾದರೆ, ಏನೋ ಒಂದು 20-30 ಕಿಲೋಮೀಟರ್ ಅಲ್ಲೇ ಅಂದರೆ ಲೇಬರ್ಗಳು ಕರೆಸಿ ಏನೋ ಮಾಡಿಸ್ಬೋದು. ಅರ್ಧ ದಾರಿಗೆ ಬಂದಮೇಲೆ ಏನು ಮಾಡೋಕ್ಕಾಗಲ್ಲ. ನಾನು ಇಷ್ಟೊಂದು ಸೇಫ್ಟಿ ಮಾಡ್ಕೊಂಬಂದಿದ್ದೀನಿ, ನನಗೂ ಹಿಂದಕ್ಕೆ ಬಂದೇವೆ. ಇವ್ ನೋಡಿ ಮುಂದ್ಗಡೆ ದಾರಿ ಏನು ಹಾಕಿಲ್ಲ. ನನಗೂ ಒಂದು ಸ್ವಲ್ಪ ಹಿಂದಕ್ಕೆ ಬಂದೇವೆ ಅಂದರೆ ಅವನು ಇದಾಕಿದ್ದಾನಲ್ಲ ಮರಗಳು, ಮರದ ಪೀಸು ಹಿಂಗಾಗಿ ಡೋರ್ ಮೇಲೆ, ಅದಕ್ಕೋಸ್ಕರ ಅಷ್ಟೊಂದೇನು ಹಿಂಸೆ ಆಗಿಲ್ಲ ಒಂದು. ಆಮೇಲೆ ಮೇಲೆಗಡೆ ನೋಡಿ ಆಲೆ ಫುಲ್ಲು, ಒಂದು ಕಾಲು ಭಾಗ ಹಿಂದಕ್ಕೆ ಬಂದವೆ. ಹಿಂದೆ ಹೋಗೋದು ಡೇಂಜರ ಗುರು, ಮಿಸ್ ಆಗಿ ಏನೋ ಮೇಲ್ಗಳಿಗೆ ಬಿದ್ದರೆ ಅಷ್ಟೇ ಕತೆ. ಅಷ್ಟು ಏನೋ ಸೈಡ್ ಹೊಡೆದ್ಬಿಟ್ಟು ಪಾಸ್ ಆಗಬೇಕು. ಹೆಂಗ ಗುರು ದೇವರಾಣೆ, ಜಾಮ್ ಅಂತಿಲ್ಲ ಇವತ್ತು, ಫುಲ್ ಫ್ರೀ ಐತೆ ರೋಡು, ಆರಾಮಾಗಿ ಹೋಗ್ತಾಯಿದ್ದೀನಿ. ಇಲ್ಲಿ ಮುಂದೆ ರೈಟ್ ತಗೊಂಡು ಹೋಗ್ಬೇಕು, ರೈಟ್ ತಗೊಂಡ್ರೆ ರೋಡ್ ಚೆನ್ನಾಗೈತೆ, ಸೀದಾ ಹೋದ್ರೆ ರೋಡ್ ಚೆನ್ನಾಗಿಲ್ಲ. ದಿ ನೆಕ್ಸ್ಟ್ ಡೇ ಬ್ರೋ, ಈ ರೋಡ್ ಬೆಳಬೆಳಗ್ ಬಂದು ಇದೇ ಒಂದೇ ಗುರು, ಪೊಲೀಸವರು ಇಟ್ಕೊಂಡವ್ರೆ ಅಲ್ಲಿ ಇಟ್ಕೊಂಡಿದ್ರು. ಇಷ್ಟು 1 ಕಿಲೋಮೀಟರ್ನೇ ಇಬ್ಬರು ಇಟ್ಕೊಂಡವ್ರು ಗುರು. ಶೂ ಹಾಕೊಂಡಿದ್ದೀನಿ, ಬೆಲ್ಟ್ ಹಾಕೊಂಡಿದ್ದೀನಿ, ಹಂಗೂ ಫೋಟೋ ತಗೊಂಡೋದ ಒಬ್ಬ, ಇನ್ನೊಬ್ಬಂಗೆ 50 ರೂಪಾಯಿ ಕೊಟ್ಟಿದೆ. ಇವನೇ ಪಾರ್ಟಿ ಈಗ ಕರ್ಕೊಂಡು ಹೋಗ್ತಾರೆ. ಓ ಖಾಲಿ ಮಾಡ್ಬಿಟ್ಟು ಫಸ್ಟ್ ಯಾಕೆ ಹುಷಾರಿಲ್ಲ ಅವರು, ಈಗ ತಾನೇ ಮತ್ತೆ ತಗೊಂಡು ಮುಂದೆ ಇವ್ರು ಫೈನಲಿ ಅನ್ಲೋಡಿಂಗ್ ಮಾಡ್ತಾವ್ರೆ. ಬಂದೆ ಇಲ್ಲೇನಪ್ಪ ಅಂದ್ರೆ ವೈರ್ಗಳೊಂದು ಚಿಂತೆ ನೋಡಿ, ಆ ವೈರ್ ಮೇಲೆ ಐತೆ. ಫಸ್ಟಾಗಿ ಬಂದು ಬನ್ನು ಮತ್ತು ಟೀ ಇವರೇ ಕೊಟ್ಟರು, ಪಾರ್ಟಿನೇ ತಂದುಕೊಟ್ರು. ನೋಡಿ ಇನ್ನು ಈ ಖಾಲಿ ಮಾಡ್ತಿದ್ದಾರೆ, ಖಾಲಿ ಮಾಡ್ಕೊಂಡು ಇದು ಇದನ್ನು ಮರ್ಜೋಷ್ಟು ದೇವರನೇ ಆಗಲ್ಲ ಗುರು ನನಗೆ. ಯಾಕಂದ್ರೆ ನೋಡಿ ಫುಲ್ಲು ಎಲ್ಲ ಗಂಟು ಗಂಟೆ ಆಗಿಬಿಟ್ಟಿದ್ದಾವೆ. ಇವರು ಫೈನಲಿ ಗಾಡಿ ಖಾಲಿ ಆಯಿತು, ಈಗ ಹೊರಟಿದ್ದೀನಿ. ಇಲ್ಲಿಂದ ಸೀದಾ ಹೋಗಿ ಲೆಫ್ಟ್ ತಗೊಂಡೋಗ್ಬೇಕು. ಇನ್ನು ಮುಂದಿನ ಸೇವನ ಫ್ರೆಂಡ್ಸ್.